ಮುರುಘಾ ನಗ್ನ ಸತ್ಯ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮುರುಘಾ ಮಠದಲ್ಲಿ ಆಗಿರುವಂತಹ ಪ್ರಕರಣಗಳು ಒಂದೆರಡಲ್ಲ. ಈಗ ಆಲ್ರೆಡಿ ನೋಡ್ತಾ ಇದ್ರೆ FIR ಕೂಡ ದಾಖಲಾಗಿದೆ. ಅದರ ಜೊತೆ ಜೊತೆಗೆ ಮುರುಘಾ ಮಠದಲ್ಲಿ ಮಗುವೊಂದು ಸಿಕ್ಕಿರುವಂತ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಹುಟ್ಟುಹಾಕಿದೆ. ಮುರುಘಾ ಮಠದಲ್ಲಿ 4.5 ವರ್ಷದ ಹೆಣ್ಣು ಮಗು ಪತ್ತೆ ಆಗಿದೆ. ಮಠದ ವಸತಿ ಶಾಲೆಯಲ್ಲಿ ಪತ್ತೆ ಆಗಿರುವಂತ ಹೆಣ್ಣು ಮಗು, ಹೆಣ್ಣು ಮಗುವಿನ ಪೋಷಕರ ಬಗ್ಗೆ ಮಠದಲ್ಲಿ ವಿವರಣೆ ಲಭ್ಯವಿಲ್ಲ. ಎಷ್ಟು ದಿನಗಳಿಂದ ಈ ಮಗು ಇತ್ತು, ಯಾರು ಇದರ ಪೋಷಕರು, ಇದೆಲ್ಲ ಪ್ರಶ್ನೆಗಳಿದ್ದಾವೆ, ಚರ್ಚೆ ಹುಟ್ಟಾಕಿದೆ. ಪೋಷಕರ ಪತ್ತೆಗೆ ಪತ್ರಿಕಾ ಜಾಹೀರಾತನ್ನ ನೀಡಿರುವಂಥದ್ದು ಮಕ್ಕಳ ರಕ್ಷಣಾ ಘಟಕ. ಮಗುವನ್ನ ಮಡಿಲು ಕೇಂದ್ರಕ್ಕೆ ಸೇರಿಸಿರುವಂತಹ CWC ಸರ್ಕಾರದ ಅಧೀನದಲ್ಲಿರುವಂತಹ ಮಡಿಲು ಕೇಂದ್ರ, ಅಲ್ಲಿ ಮಗುವನ್ನ ಸೇರಿಸಲಾಗಿದೆ, ಅಲ್ಲಿ ಜೋಪಾನ ಮಾಡಲಾಗ್ತಾ ಇದೆ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 4.5 ವರ್ಷದ ಮಗು, 1.5 ತಿಂಗಳಿಂದ ಮಡಿಲು ಕೇಂದ್ರದಲ್ಲಿರುವಂತಹ ಮಗು, ಯಾವಾಗ ಮುರುಘಾ ಸ್ವಾಮಿಯ ವಿರುದ್ಧ ಪ್ರಕರಣ ದಾಖಲಾಯಿತು, ಪೋಕ್ಸೋ ಪ್ರಕರಣ ದಾಖಲಾದ ಮೇಲೆ ಮಡಿಲು ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿವರೆಗೂ ಮಠದಲ್ಲೇ ಇತ್ತು ಮಗು. ಅನಧಿಕೃತವಾಗಿ ಮಗುವನ್ನ ಇರಿಸಲಾಗಿತ್ತು ಎಂಬ ಅನುಮಾನಗಳು ಕೂಡ ಇರುವಂಥದ್ದು. ಅನಧಿಕೃತವಾಗಿದ್ರೂ ಕೂಡ ಯಾರಿಗೆ ಸೇರಿದ್ದು ಮಗು ಅನ್ನುವಂಥ ಪ್ರಶ್ನೆ ಇದೆ. ಈಗ ಆಲ್ರೆಡಿ CWCಯಿಂದ, ಮಕ್ಕಳ ರಕ್ಷಣಾ ಇಲಾಖೆಯಿಂದ ಒಂದು ಜಾಹೀರಾತನ್ನ ಕೂಡ ಕೊಡಲಾಗಿತ್ತು. ಆ ಜಾಹೀರಾತನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಮಕ್ಕಳ ರಕ್ಷಣಾ ಘಟಕ ಈ ಜಾಹೀರಾತನ್ನ ಕೊಟ್ಟಿತ್ತು, ಪೋಷಕರ ಪತ್ತೆಗಾಗಿ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಈ ಮಗುವಿನ ಪೋಷಕರು, ಅಂದ್ರೆ ಆ ಮಗುವಿನ ಡೀಟೇಲ್ಸ್ ಅನ್ನ ಕೊಟ್ಬಿಟ್ಟು, ಈ ಮಗುವಿನ ಪೋಷಕರು ಇದ್ದರೆ ಬನ್ನಿ, ಇಲ್ಲಿದೆ ಆ ಮಗು ಅಂತ ಒಂದು ಜಾಹೀರಾತನ್ನ ಕೂಡ ನೀಡಲಾಗಿತ್ತು. ಮುರುಘಾಸ್ವಾಮಿ ಜೊತೆ ಆ ಮಗು ಇದ್ದಂತ ಫೋಟೋವನ್ನ ಕೂಡ ತೋರಿಸ್ತಾ ಇದ್ವಿ. ಇಲ್ಲಿ ಸಾಕಷ್ಟು ಅನುಮಾನಗಳು ಇರುವಂತದ್ದು. ಅನಧಿಕೃತವಾಗಿ ಮಗುವನ್ನ ಇರಿಸಿಕೊಳ್ಳಲಾಗಿತ್ತ ಅನ್ನುವಂತ ಅನುಮಾನ ಇದೆ. ಯಾಕೆ ಮಾಹಿತಿಯನ್ನ ನೀಡಿರಲಿಲ್ಲ CWCಗಾಗಿರ್ಲಿ, ಪೊಲೀಸರಿಗಾಗಿರ್ಲಿ, ಯಾಕೆ ಮಾಹಿತಿಯನ್ನ ಕೊಟ್ಟಿರಲಿಲ್ಲ ಮಗುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ಅನುಮಾನಗಳಿದೆ. ಯಾಕಂದ್ರೆ ಪೋಷಕರು ಯಾರು ಅಂತ ಗೊತ್ತಿಲ್ಲ ಅಲ್ವಾ. ಸೊ ಹಾಗಾದ್ರೆ ಅಟ್ ಲೀಸ್ಟ್ ಪೊಲೀಸರಿಗಾದ್ರೂ ಇನ್ಫಾರ್ಮ್ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ ಇನ್ಫಾರ್ಮ್ನ? ಯಾಕಂದ್ರೆ ಆ ಪೋಷಕರಾದ್ರೂ ಹುಡ್ಕೊಂಡ್ ಬಂದಿರೋರು, ಅಕಸ್ಮಾತ್ ಆ ಪೋಷಕರ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲಾದರೂ ಇದ್ದಿದ್ದಂತ ಸಂದರ್ಭದಲ್ಲಿ ಮಗು, ಈ ಸಾಕಷ್ಟು ಪ್ರಶ್ನೆಗಳಿದಾವಲ್ಲ, ಇದಕ್ಕೆ ಇನ್ನಷ್ಟೇ ಉತ್ತರ ಸಿಗಬೇಕಾಗಿದೆ. ಉತ್ತರ ಕೊಡೋರು ಯಾರು ಗೊತ್ತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಒಡನಾಡಿ ಸಂಸ್ಥೆಯ ಪರಶು ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪರಶು ಅವರೇ, ಈಗ ಆಲ್ರೆಡಿ 2 FIR ದಾಖಲಾಗಿದೆ ಪೋಕ್ಸೋ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮುರುಘಾ ಸ್ವಾಮಿಯ ವಿರುದ್ಧ. ಈಗ ಮತ್ತೊಂದು ಪ್ರಕರಣ, ಸಾಕಷ್ಟು ಅನುಮಾನಗಳನ್ನು ಹುಟ್ಟಾಗ್ತಾ ಇದೆ. ಮಗುವಿನ ವಿಚಾರ ಅದು ಚರ್ಚೆಗಳನ್ನು ಹುಟ್ಟಾಕಿರುವಂಥದ್ದು. ನಿಮ್ಗೆ ಇದ್ರ ಬಗ್ಗೆ ಏನಿದೆ ಮಾಹಿತಿ? ಮುಖ್ಯವಾಗಿ ಈ ಮಗು ಅತಂತ್ರವಾಗಿದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಮಠದಲ್ಲಿದೆ, ಅದರ ತಂದೆ ಯಾರು ಮತ್ತು ಆ ಮಠದಲ್ಲಿ ಆ ತಂದೆ ಹೇಗಿದ್ದಾರೆ ಮತ್ತು ಈಗ ಎಲ್ಲಿದ್ದಾರೆ ಅನ್ನುವ ಸ್ಪಷ್ಟ ಮಾಹಿತಿ ಇತ್ತು ಸರ್. ಹಾಗಾಗಿ ನಾನು ಮಕ್ಕಳ ಕಲ್ಯಾಣ ಸಮಿತಿಗೆ ನಾನು ಬಹಿರಂಗವಾಗಿ ಹೇಳಿದೆ, ಯಾಕೆ ನೀವು ಈ ತಪ್ಪುಗಳನ್ನ ಮಾಡ್ತೀರಿ ಅಂತ ಅಂದ್ರೆ, ಒಂದು ಮಠದಲ್ಲಿ ಇರ್ತಕ್ಕಂತ ಮಕ್ಕಳು, ಅದು ಮಡಿಲು ಕೇಂದ್ರದಲ್ಲಿ ಬೆಳೆಯುತ್ತಿರುವ ಮಕ್ಕಳು ಯಾಕೆ ದತ್ತು ಪ್ರಕ್ರಿಯೆಗೆ ಒಳಪಡ್ತಾ ಇಲ್ಲ? JJ ಕಾಯ್ದೆಯ 56-57 ಪ್ರಕಾರವಾಗಿ ಮಕ್ಕಳು ಯಾಕೆ ದತ್ತು ಪ್ರಕ್ರಿಯೆಗೆ ಒಳಪಡ್ತಾ ಇಲ್ಲ? ಆ ಮಗುವನ್ನ ಯಾಕೆ ವಶಕ್ಕೆ ಪಡೆದಿಲ್ಲ? ಒಂದು, ಅವರ ಉತ್ತರವೂ ಸಮರ್ಪಕವಾಗಿರ್ಲಿಲ್ಲ. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ರಿಜಿಸ್ಟ್ರರ್ ಅವರಿಗೆ ಬರೆದ ಪತ್ರದ ಆಧಾರದ ಮೇಲೆ ಅವರು ಕೂಡ ನಮ್ಗೆ ರಿಪ್ಲೈ ಮಾಡ್ತಾರೆ, ನೀವು ಪ್ರಾಪರ್ ಚಾನಲ್ ಇಂದ ಬನ್ನಿ ಅಂತ ಹೇಳಿ. ಹಾಗಾಗಿ ಪ್ರಾಪರ್ ಚಾನಲ್ ಗೆ ಹೋಗ್ಲಿಕ್ಕೋಸ್ಕರ ಚಿತ್ರದುರ್ಗದ ಜಿಲ್ಲಾ ನ್ಯಾಯಾಧೀಶರಿಗೆ, ಸಿವಿಲ್ ಜಡ್ಜ್ ನ್ಯಾಯಾಧೀಶರಿಗೆ ಪತ್ರವನ್ನ 10/10 ಬರೀತೇವೆ. ಈ ಮಗು ಇದೆ ಮಠದಲ್ಲಿ, ಈ CWC ಅವರ ನಡೆ ನನಗೆ ಸಂಶಯಾಸ್ಪದವಾಗಿ ವರ್ತಿಸ್ತಾ ಇರುವ ಹಾಗೆ ಕಾಣ್ತದೆ, ಅದರಿಂದ ತನಿಖೆಗೊಳಪಡಿಸ್ಬೇಕು, ಈ ಮಗುವನ್ನ ವಶಕ್ಕೆ ಪಡಿಬೇಕು ಅಂತ ಲೆಟರ್ವನ್ನು ರಿಜಿಸ್ಟರ್ ಪೋಸ್ಟ್ ಮೂಲಕ ಮಾಡ್ತೇನೆ ಸರ್. ಇದರ ಆಧಾರ ಮೇಲೆ ಇವತ್ತು ಮಗು ಸಿಕ್ಕಿದೆ ಎನ್ನುವ ನಾಟಕವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಮಕ್ಕಳ ಒಂದು ನ್ಯಾಯಿಕ ಸಂಸ್ಥೆಯಲ್ಲಿ ಇರ್ಬೇಕಾದಂತಹ ಮಕ್ಕಳ ಕಲ್ಯಾಣ ಸಮಿತಿ
ಮತ್ತು ಇಡೀ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಅನ್ನುವಂತ ಒಂದು ಚಿತ್ರದುರ್ಗದ ಯೂನಿಟ್ ಏನಿದೆ ಅವೆರಡು ನಾಟಕ ಸ್ಟಾರ್ಟ್ ಮಾಡ್ಕೊಂಡಿವೆ. ಈ ಮಗುವನ್ನು ಇವತ್ತು ಪತ್ತೆ ಮಾಡದ ಹಾಗೆ ನಾಟಕ ಆಡ್ತಿದ್ದಾರೆ. ಆ ದಿವಸದಿಂದಲೂ ನಿಮ್ಮ ಚಾನೆಲ್ ಅಲ್ಲೂ ಕೂಡ ಬಂದಿದೆ ಇವರ ದತ್ತು ಪ್ರಕ್ರಿಯೆ ಅನುಮಾನಾಸ್ಪದವಾಗಿ ನಡೀತಿದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಅನುಮಾನಾಸ್ಪದವಾಗಿ ಇವತ್ತು ಪತ್ತೆ ಆಗುತ್ತೆ ಮಗು. ಹಾಗಾದ್ರೆ ಇಲ್ಲಿ ನನಗೆ ಸ್ಪಷ್ಟವಾಗಿ ಗೊತ್ತು ಏನಂತ ಹೇಳಿದ್ರೆ ಇವರ ನಡೆ ಅತ್ಯಂತ ಅನುಮಾನ ನಿಗೂಢವಾದಂತ ನಡೆ, ಇವರು ಯಾವುದೋ ಆಮಿಷಕ್ಕೆ ಒಳಗಾಗಿದ್ದಾರೆ ಅನ್ನುವಂತ ನಡೆ. ಆ ಕಾರಣದಿಂದ ನನ್ನ ಇವರ ಬಗ್ಗೆ ಯಾವುದರ ಬಗ್ಗೆಯೂ ಕೂಡ ನಂಬಿಕೆಗಳು ಹೋಗಿದೆ. ಅದರಿಂದ ನಾನು ರಾಜ್ಯ ಸರ್ಕಾರವನ್ನ ಸಿಬಿಐಗೋ ಸಿಐಡಿಗೋ ಒಪ್ಪಿಸಿ ಈ ಮಗಗಳು ಈಚೆಗೆ ಬರಲಿ ನ್ಯಾಯಿಕ ಸ್ಥಾನದಲ್ಲಿ ನಮ್ಮೆಲ್ಲ ತೆರಿಗೆ ಹಣವನ್ನ. ನಿಮಗೆ ಯಾವಾಗ ಗೊತ್ತಾಗಿದ್ದು ಆ ಮಗುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಷ್ಟು ವರ್ಷಗಳಿಂದ ಇದೆ ಆ ಮಗು ಅನ್ನುವಂಥದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಈಗ ನೀವು ಕೂಡ ಕೆಲವರನ್ನ ವಿಚಾರಿಸಿದ್ದೀರಾ? ನನಗೆ ಸ್ಪಷ್ಟವಾಗಿ ಮಾಹಿತಿ ಇದೆ. ಈ ಮಕ್ಕಳ ಪ್ರಕರಣವಾದ ನಂತರ ಆ ಮಠದಲ್ಲಿ ಇರ್ತಕ್ಕಂತ ಮಕ್ಕಳುಗಳು ಅದರಲ್ಲೂ ದತ್ತು ಪ್ರಕ್ರಿಯೆಗೆ ಒಳಪಡದೆ ಇರುವಂತ ಮಕ್ಕಳುಗಳು ಎಷ್ಟು ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಮಾಹಿತಿ ನನಗೆ ಇದೆ. ದೂರದಲ್ಲಿ ಕುಳಿತಿರುವಂತ ನನಗೆ ಇದೆ. ಆ ಕಾರಣದಿಂದಲೇ ಈ ಲೆಟರ್ ಅನ್ನ ಬರಲಿಕ್ಕೆ ಸಾಧ್ಯ ಆಗಿದ್ದು. 4.5 ವರ್ಷಗಳಿಂದಲೂ ಇದೆ ಅಂದ್ರೆ ಈ ಮಗುಗೆ ಈಗ 4.5 ವರ್ಷ. ಇನ್ನೊಂದು ಮಗು ಅಲ್ಲ ಪರಶು ಅವರೆ, ಈ ಮಗುಗೆ ಈಗ 4.5 ವರ್ಷ ಅಂದ್ರೆ ಆ ಹುಟ್ಟಿದಾಗಿಂದಲೂ ಕೂಡ ಆ ಮಗು ಅಲ್ಲೇ ಇದೆ ಮಠದಲ್ಲೇನೆ. ಹೌದು ಹೌದು. ಆದ್ರೆ ನಾನು ಅದೇನೆ ಹೇಳ್ತಾ ಇದ್ದೇನೆ, ಈ ಮಕ್ಕಳ ಕಲ್ಯಾಣ ಸಮಿತಿ ಸರ್ ಹೋಗಿ ಅದನ್ನ ಪರಿಶೀಲನೆ ಮಾಡುವಂತ DCPO ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಈ ಮಗುವನ್ನ ಬಿಟ್ಟು ಬೇರೆ ಮಕ್ಕಳನ್ನ ನೋಡ್ತವೆ. ಆದ್ರೆ ಎಲ್ಲೂ ಕೂಡ ತಾವು ಇಂತ ಮಕ್ಕಳು ಇಂತ ಸಂದರ್ಭದಲ್ಲಿ ವಿಸಿಟ್ ಮಾಡಿದೀವಿ ಅನ್ನುವಂತ ಅಂಕಿ ಅಂಶವೇ ಕೊಡೋದಿಲ್ಲ. ಇದ್ರ ಅರ್ಥ ಏನು ಸರ್? ಸಾರ್ವಜನಿಕರನ್ನ ವಂಚಿಸಿದಂಗಲ್ವಾ? ಅಥವಾ ಯಾರು ಪೋಷಕರು ಮಕ್ಕಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಮಕ್ಕಳು ಕೊಡುವ ಭಾಗ್ಯವನ್ನು ಮಾಡ್ಲಿಲ್ವಲ್ಲ? ಮತ್ತೆ ಈಗ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ ನಮ್ಮ ಪತ್ರ ಹೋದ ನಂತರ, ಇದು ಏನನ್ನ ತೋರಿಸ್ತದೆ ಅನ್ನೋದು ಸ್ಪಷ್ಟ ಆಗ್ತಿದೆ ಸರ್. ಅಲ್ಲ ಇದು ಮತ್ತೊಂದು ವಿಚಾರ, ಅನಾಥವಾಗಿದ್ರೆ ಸರ್ಕಾರದ ದಾಖಲೆಯಲ್ಲಾದ್ರೂ ಇರಬೇಕಾಗಿತ್ತು. ಸರ್ಕಾರದ ದಾಖಲೆಯಲ್ಲೂ ಕೂಡ ಈ ಮಗು ಅನಾಥ ಅನ್ನುವಂಥದ್ದು ಮೆನ್ಷನ್ ಆಗಿಲ್ಲ ಅನ್ನುವಂಥದ್ದೇ ಇನ್ನಷ್ಟು ಈ ಅನುಮಾನಗಳಿಗೆ ಪುಷ್ಟಿಯನ್ನ ನೀಡ್ತಾ ಇರುವಂತದ್ದು. ಹೌದು, ನಾವು ಕೇಳಿದ್ವಿ ಈ ವಿಚಾರವನ್ನ. ಅದು ಬೇರೆ ಅಲ್ಲಿಯ ಆಡಳಿತವನ್ನು ಕೇಳಿದ್ದೇವೆ. ಅದು ಮಠದ ಮಗು ಅಂದ್ರೆ ಊರು ಬಬ್ಬನ್ ಬಸವನ್ ಬಿಡ್ತೀವಲ್ಲ. ಹೌದು, ನನ್ಗೂ ಅದೊಂದು ಪ್ರಶ್ನೆ ಇದೆ. ಈಗ ಒಂದ್ ಮಠಕ್ಕೆ ಒಂದು ದೇವಸ್ಥಾನಕ್ಕೆ ಬಸವನ್ ಬಿಡ್ಬೇಕು ಅಂತ ಹೇಳ್ತಾರಲ್ಲ, ಏನ್ ಮಕ್ಕಳನ್ನು ಹಂಗೆ ಅನ್ಕೊಂಡ್ಬಿಟ್ರ ಇಲ್ಲಿ? ಹೌದು, ಅದೇ ತರ ಆಗಿರುವಂತದ್ದು. ಈ ಪ್ರಕ್ರಿಯೆ ನೋಡಿದ್ರೆ ಎರಡು ಮೂರು ಮಕ್ಕಳು, ನಾಟ್ ಓನ್ಲಿ ಒಂದ್ ಮಗು ಸರ್. ಒಂದು ಪರಶುರಾಮ್ ಅವರೇ, ಈಗ 4.5 ವರ್ಷದಿಂದಲೂ ಕೂಡ ಆ ಮಗು ಅಲ್ಲಿದೆ ಅಂತ ಬಂದಂತ ಸಂದರ್ಭದಲ್ಲಿ ಲಾಲನೆ ಪಾಲನೆ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಮಗುವಿಗೆ ಹಾಲನ್ನ ಉಣಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ನಾವನ್ನು ಅದ್ರ ಬಗ್ಗೆನೂ ಕೂಡ ನಾವು ನೋಡಿದಂತ ಸಂದರ್ಭದಲ್ಲಿ ಯಾರು ಆ ತಾಯಿ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತಲ್ಲ. ಹೇಗೆ ಲಾಲನೆ ಪಾಲನೆ ಆಯ್ತಾಗಾದ್ರೆ 4.5 ವರ್ಷದಿಂದಲೂ ಕೂಡ ಮಠದಲ್ಲೇ ಇದೆ ಆ ಮಗು ಅಂತ ಬಂದಾಗ? ಮಠದಲ್ಲಿ ಅದರ ಪೋಷಕರು ಅಲ್ಲೇ ಇದ್ದಿದ್ರಿಂದ, ಅವರು ಅಗೋಚರವಾಗಿದ್ದರಿಂದ ಸರ್ ಇದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗದೆ ಇರೋದ್ರಿಂದ, ನ್ಯಾಯಾಂಗದಲ್ಲಿ ವಿಷಯ ಇರೋದ್ರಿಂದ, ಅಗೋಚರವಾಗಿರೋದ್ರಿಂದ ಆ ಮಠದಲ್ಲಿ ಯಾರು ಆ ಮಗುವನ್ನ ಆರೈಕೆ ಮಾಡಬೇಕಿತ್ತು, ಯಾರು ಆ ಪೋಷಕ ಸ್ಥಾನದಲ್ಲಿ ಇದ್ದವರು ಇದ್ರು, ಅವರು ಆ ಮಗುವನ್ನ ತನ್ನ ತಂದೆಯ ರೀತಿಯಾಗಿ ತಾಯಿಯ ರೀತಿಯಾಗಿ ಆ ಮಗುವನ್ನ ನೋಡ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿದೆ ಅವ್ರ ತಾಯಿ ಎಲ್ಲಿದ್ದಾರೆ ಅಂತೇಳಿ. ಹಾಗಾಗಿ ನಾನು ಕೇಳುವಂತದ್ದು ನಿಮ್ಮ ಗಮನಕ್ಕಿರ್ಲಿ ಸರ್, CBI ಎನ್ಕ್ವೈರಿ ನಡೀಲಿ ಅಂತ ಹೇಳ್ತಾ ಇರೋದು ಅದೇ ಕಾರಣಕ್ಕೆ. ನಾಟ್ ಓನ್ಲಿ ಇದೊಂದೇ ಮಗು ಅಂತ ಅಲ್ಲ ಸರ್, ಇನ್ನು ಇಬ್ರು ಮಕ್ಕಳಿದ್ದಾರೆ ಎಕ್ಸ್ಟ್ರಾ, CWC ವಂಚಿಸ್ತಾ ಇದೆ. ಆ ಇಬ್ಬರು ಮಕ್ಕಳಿಗೆ ಎಷ್ಟು ವರ್ಷ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಆ ಇಬ್ಬರು ಮಕ್ಳು ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆಯಾ? ಒಂದು ಮಗುಗೆ 16 ವರ್ಷ ದಾಟಿದೆ. ಓಕೆ, ಒಂದು ಮಗುವಿಗೆ 4.5 ವರ್ಷ ದಾಟಿದೆ. ಈ ಎರಡೂ ಮಕ್ಕಳ ಬಗ್ಗೆ ನಾನು ನ್ಯಾಯಾಲಯಕ್ಕೆ ಪತ್ರ ಬರೆದಿದ್ದೇನೆ, ಎಲ್ಲಾ ಕಾಪಿಯನ್ನು ಹಾಕಿ ಪತ್ರ ಬರೆದಿದ್ದೇನೆ. ಅಲ್ಲ, ಆ ಮಕ್ಕಳ ಬಗ್ಗೆ ಏನಾದ್ರು ಸರ್ಕಾರದ ದಾಖಲೆಗಳಲ್ಲಿ ಅನಾಥ ಅನ್ನುವಂಥದ್ ಮೆನ್ಷನ್ ಆಗಿದೆ ಅಥವಾ ಆ ಮಕ್ಕಳದ್ದು ಮೆನ್ಷನ್ ಆಗಿಲ್ವಾ ಅನಾಥ ಅಂತ? ಆ ಇಬ್ಬರು ಮಕ್ಕಳು ಇನ್ನಿಬ್ಬರು ಇದ್ದಾರೆ ಮಠದ ಮಗು ಅಂತ ಆಗಿದೆ. ಮಠದ ಮಗು ಅಂತ ಅಂತಾರೆ, ಏನ್ ಹೇಳೋಣ? ಈ ಕಾನೂನಿನ ತಿರುಚುವಿಕೆ ಇದೆಯಲ್ಲ,
ಅದು ನಡೆದಿದೆ. ಅನಾಥ ಅಂತ ಎಲ್ಲೂ ತೋರಿಸಲ್ಲ ಅವರು. ಅಗೋಚರವಾಗಿರುವಂತ ಪೋಷಕರು ಅಲ್ಲೇ ಇದ್ದಾರಲ್ಲ ಅಂತ ನೀವ್ ಹೇಳ್ತಾ ಇರೋದು. ಹೌದು. ಸೊ ಹಂಗಾಗಿ ಅಲ್ಲಿ ಅನಾಥ ಅಂತ ತೋರಿಸ್ಲಿಕ್ಕಾಗಿಲ್ಲ ಅಂತ. ಹಾಗಾದ್ರೆ ಈ ಮಗುನ ಯಾಕೆ ಕರ್ಕೊಂಡ್ರು ಸಿ ಡಬ್ಲ್ಯೂ ಸಿ ಅವರು? ನಾನು ಪತ್ರ ಬರೆದ ನಂತರ. ಓಕೆ ಓಕೆ, ಈಗ ಸೀರಿಯಸ್ ಪ್ರಶ್ನೆಗಳನ್ನ ಮಾಡಿದ್ದೀರಾ ಪರಶುರಾಮ್ ಅವರೇ. ನೋಡೋಣ, ಈಗ ಸಿ ಡಬ್ಲ್ಯೂ ಸಿ ಬಗ್ಗೆನೂ ಕೂಡ ಆರೋಪ ಮಾಡ್ತಾ ಇದೀರಾ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ಗಳಿಗೂ ಕೂಡ ಹೇಳಿದ್ದೀರಾ, ಪತ್ರವನ್ನ ಬರೆದಿದ್ದೀರಾ. ನೋಡೋಣ ಎಲ್ಲಿಗೆ ಹೋಗಿ ತಲುಪುತ್ತೆ, ಮತ್ತೆ ಈ ಮಗುವಿನ ತಂದೆ ತಾಯಿ ಯಾರು, ಏನು ಎತ್ತ, ಇಷ್ಟು ದಿನ ಲಾಲನೆ ಪಾಲನೆ ಮಾಡಿದ್ ಯಾರು, ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಥ್ಯಾಂಕ್ ಯು ಇಷ್ಟು ತನಕ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಇನ್ನು ಮುರುಘಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಎಫ್ ಐ ಆರ್ ಆಗಿದೆಯಲ್ಲ, ಏನಂತ ಇದೆ ಎರಡನೇ ಎಫ್ ಐ ಆರ್ ಅಲ್ಲಿ, ಏನಂತ ಆರೋಪವನ್ನು ಮಾಡಲಾಗಿದೆ, ಯಾರ ಮೇಲೆಲ್ಲ ಆರೋಪ ಬಂದಿರುವಂಥದ್ದು, ಇದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.